ಎಲ್ಲ ಸಹೃದಯರಿಗೂ ನಮ್ಮ ಧರ್ಮ ಚಾನೆಲ್ ಅರ್ಪಿಸುವ ಭಗವದ್ಗೀತಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ನಾವು ಭಾಗ 17ರಲ್ಲಿದ್ದೀವಿ, ಅಂದರೆ ಅಧ್ಯಾಯ 2 ಶ್ಲೋಕ 19. ಶ್ರೀಕೃಷ್ಣ ಪರಮಾತ್ಮ ಯುದ್ಧ ಭೂಮಿಯಲ್ಲಿ ನಿಂತು ಅರ್ಜುನನಿಗೆ ಯಾವ ರೀತಿ ಸಂದೇಶಗಳನ್ನು ಕೊಡುತ್ತಿದ್ದಾನೆ, ಮತ್ತು ಆ ಸಂದೇಶಗಳನ್ನು ಕೊಡುವಾಗ ಅನೇಕ ವಿಚಾರಗಳನ್ನು ವಿಶ್ಲೇಷಿಸ್ತಾ ಇದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಹೇಳುವ ಪ್ರತಿಯೊಂದು ಪದದಲ್ಲೂ ಸಾವಿರ ಅರ್ಥವನ್ನು ನಾವು ಹುಡುಕ್ತಾ ಹೋಗ್ಬೋದು ಅಂತ ಹಿಂದಿನ ಸಂಚಿಕೆಗಳಲ್ಲಿ ನಾವು ಮೊದಲೇ ಹೇಳಿದ್ದೀನಿ. ಹಾಗಿದ್ರೆ ಅಧ್ಯಾಯ 2 19ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಶಾಶ್ವತವಾದದ್ದು ಅಂದರೆ ಯಾವುದು, ಅದು ಏನು, ಅದನ್ನು ಪಡೆದುಕೊಳ್ಳುವುದಕ್ಕೆ ಅಥವಾ ಅದರಿಂದ ನಾವು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ. ಕೇಳೋಣ. ಅಧ್ಯಾಯ 2 19ನೇ ಶ್ಲೋಕ. ಶ್ರೀ ಭಗವಾನ್ ಉವಾಚ: ಯ ಏನಂ ವೇತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಆತ್ಮದ ವಿಶ್ಲೇಷಣೆಯನ್ನು ಕೊಡ್ತಾನೆ ಅರ್ಜುನನಿಗೆ. ಅರ್ಜುನ, ಆತ್ಮವನ್ನು ಯಾರೂ ಕೊಲ್ಲಲಾಗುವುದಿಲ್ಲ, ಹಾಗೂ ಅದೇ ರೀತಿ ಈತನನ್ನು ಸಾಯುವವನು ಯಾರಿರ್ತಾನೋ ಭಾವಿಸ್ತಾರೋ, ಆತ್ಮನನ್ನು ನಾನು ಸಾಯಿಸ್ಬಿಟ್ಟಿದ್ದೀನಿ ಅಥವಾ ಅವರಿಬ್ಬರೂ ಸಹ ಆತ್ಮ ಸತ್ತೋಗ್ಬಿಟ್ಟಿದೆ ಅಂತ ಯಾರು ಹೇಳ್ತಾರೋ ಅವನು ಕೂಡ ಸಾಯೋದಿಲ್ಲ. ಈ ಏನಿರುತ್ತಲ್ಲ, ಈ ರೀತಿ ಅನ್ಕೋತೀವಲ್ಲ ನಾವು, ಇವನನ್ನು ನಾನು ಸಾಯಿಸ್ತೀನಿ, ಕೊಲೆ ಮಾಡೋದು ನೋಡಿದ್ದೀವಿ, ಅನೇಕರು ಜೀವ ಕಳ್ಕೊಳ್ಳೋದು ನೋಡಿದ್ದೀವಿ, ಅಥವಾ ಪ್ರಾಣ ಹೋದ ಮೇಲೆ ನಾವು ಸಂಬಂಧಿಕರಾಗ್ಬೋದು, ಎಷ್ಟು ಜನ ನಾವು ದುಃಖ ಪಡೋದನ್ನು ನೋಡಿದ್ದೀವಿ. ಇಲ್ಲಿ ಆತ್ಮದ ವಿಶ್ಲೇಷಣೆಯನ್ನು ಶ್ರೀಕೃಷ್ಣ ಪರಮಾತ್ಮ ಸುಂದರವಾಗಿ ವಿವರಿಸ್ತಾ ಹೋಗ್ತಾನೆ. ಅಂದರೆ ಈಗಲೂ ಕೂಡ ನಾವು ಆತ್ಮ ಅಂದರೆ ಏನು, ಸೋಲ್ ಅಂತ ನಾವು ಹೇಳ್ಬೋದು. ಅದು ಒಂದು ದೇಹದಲ್ಲಿ ಯಾವ ರೀತಿ ಸೇರಿಕೊಳ್ಳುತ್ತೆ, ಯಾವ ರೀತಿ ಬಿಟ್ಟೋಗುತ್ತೆ ಅನ್ನೋದ್ರ ಬಗ್ಗೆ ಸುಮಾರು ಅಧ್ಯಯನಗಳು ನಡೀತಾನೆ ಇದೆ. ವಿಜ್ಞಾನ ಅಥವಾ ಈ ಒಂದು ತಂತ್ರಜ್ಞಾನ ಅಂತ ಇಷ್ಟೆಲ್ಲ ಮುಂದುವರೆದಿದ್ದರೂ ಕೂಡ ನಾವು ಈ ಟೆಕ್ನಾಲಜಿಯಲ್ಲಿ ಇದನ್ನು ಕಂಡುಹಿಡಿಯೋದಕ್ಕಾಗಲಿಲ್ಲ ಅನ್ನೋದು ವಿಪರ್ಯಾಸ. ಆದರೆ ಶ್ರೀಕೃಷ್ಣ ಪರಮಾತ್ಮ ಸೂಕ್ಷ್ಮ ಮಾತುಗಳಲ್ಲಿ ಇದರ ವಿವರಣೆಯನ್ನು ಕೊಡ್ತಾನೆ ಹೋಗ್ತಾನೆ. ಅಂದರೆ ಆತ್ಮವನ್ನು, ಈ ದೇಹ ನಡೆಸಬೇಕು ಅಂದರೆ ಒಂದು ಆತ್ಮ ಇರಬೇಕು. ನಾನು ಹಿಂದೆನೇ ಹೇಳಿದಾಗೆ ನಮ್ಮ ದೇಹ ರಚನೆ ಹೇಗಾಗಿದೆ ಅಂತಂದರೆ, ಹೃದಯ ಬಡಿತ ಇದ್ದಾಗ ಮಾತ್ರ ದೇಹ ಉಸಿರಾಡ್ತಿದೆ, ದೇಹ ಉಸಿರಾಡೋದಕ್ಕೆ ಸಾಧ್ಯ. ಹೃದಯ ಬಡಿತದಿಂದ ಇಲ್ಲಿ ಎಲೆಕ್ಟ್ರಿಕಲ್ ಪಲ್ಸ್ ಜನರೇಟ್ ಆಗುತ್ತೆ. ಆ ಎಲೆಕ್ಟ್ರಿಕಲ್ ಪಲ್ಸ್ ಜನರೇಟ್ ಆಗೋದು ಕೂಡ ಕಾರಣ ಏನು, ತಾಯಿಯ ಗರ್ಭದಲ್ಲಿರುವಂಥ ಮಗುವಿಗೆ ಆ ಎಲೆಕ್ಟ್ರಿಕಲ್ ಪಲ್ಸ್ ಜನರೇಟ್ ಆಗೋದು 6ರಿಂದ 7 ವಾರಗಳ ನಂತರ. ಈಗ ನಾವು ತಿಳ್ಕೊಬೋದು ಹಾರ್ಟ್ ಬೀಟ್ ಇದೆಯಾ ಮಗುವಿಗೆ ಅಂತ. ಸೊ ಈ ಹಾರ್ಟ್ ಬೀಟ್ ಹೇಗೆ ಜನರೇಟ್ ಆಗುತ್ತೆ ನಮಗೆ ಎಲ್ಲ ಗೊತ್ತಿರ್ತದೆ. ತಾಯಿಯ ಗರ್ಭದಲ್ಲಿ ಪಿಂಡವಾಗಿರ್ತಕ್ಕಂಥ ಮಗುವಿನ ರೂಪ ಹೇಗೆ ಪಡ್ಕೊಳ್ಳುತ್ತೆ, ಆ ಒಂದು ದೇಹ ರಚನೆ ಹೇಗಾಗುತ್ತೆ, ಇದು ಕೂಡ ಗೊತ್ತು. ಆದರೆ ಆತ್ಮ ಅದರೊಳಗೆ ಬಂದು ಹೇಗೆ ಸೇರಿಕೊಳ್ಳುತ್ತೆ, ಆ ಆತ್ಮಕ್ಕೆ ನಿಜವಾಗ್ಲೂ ಇದೆಯಾ ಆತ್ಮ ಅಂತಕ್ಕಂಥ, ನಿಜವಾಗ್ಲೂ ದೇಹವನ್ನು ಬಿಟ್ಟೋಗುತ್ತಾ, ಬಿಟ್ಟೋದ್ರೆ ಈ ದೇಹ ಬಿದ್ದೋಗುತ್ತಾ, ಅಂದರೆ ಇದಕ್ಕೆ ಅದಕ್ಕೆ ಸಂಬಂಧ ಏನು, ಅನೇಕ ವಿಚಾರಗಳು ನಮಗೆ ತುಂಬ ಗೊಂದಲಕ್ಕೀಡು ಮಾಡುತ್ತೆ. ಇದಕ್ಕೆ ಇದುವರೆಗೂ ಯಾವುದೇ ಟೆಕ್ನಾಲಜಿ ನಮಗೆ ಉತ್ತರ ಕೊಟ್ಟಿಲ್ಲ. ಆದರೆ ಶ್ರೀಕೃಷ್ಣ ಪರಮಾತ್ಮ ಇದರ ವಿವರಣೆಯನ್ನು ಕೊಡ್ತಾನೆ ಶಾಶ್ವತವಾದದ್ದು ಅಂದರೆ ಏನು ಅಂತ. ಸೊ ನೋಡಿ, ಆತ್ಮವನ್ನು ಕೊಲ್ಲುವವನು ಯಾರು, ನಾನು ಕೊಲ್ತಿದ್ದೀನಿ ಆತ್ಮ ಅನ್ನೋದು ಯಾರು ತಿಳ್ಕೊಂಡಿರ್ತಾನೋ ಅದು ಸುಳ್ಳು, ಅಥವಾ ಇವನನ್ನು ಸಾಯುವವನು ಎಂದು ಯಾರು ತಿಳಿದುಕೊಳ್ಳುತ್ತಾರೋ, ಇವನು ಸತ್ತೋಗಿದ್ದಾನೆ ಅಂತ ಯಾರು ತಿಳಿದುಕೊಳ್ತೀವಲ್ಲ ಅದು ಕೂಡ ಸುಳ್ಳು. ಯಾಕೆ ಅಂತಂದರೆ, ಈ ಆತ್ಮ ನಿಜವಾಗಿಯೂ ಯಾರನ್ನು ಕೊಲ್ಲೋದೂ ಇಲ್ಲ ಅಥವಾ ಯಾರಿಂದ ಕೊಲ್ಲಲ್ಪಡೋದೂ ಇಲ್ಲ ಅಂತ ಅರ್ಥ. ಆತ್ಮ ಅಂತಂದರೆ ಸ್ನೇಹಿತರೆ, ಈ ಎಲ್ಲರೂ ನಾವು ಏನು ಪ್ರಾಣಿ ಸಂಕುಲ ಏನಿದೆ ಅಥವಾ ಜೀವ ಸಂಕುಲ ಏನಿದೆ ಎಲ್ಲದಕ್ಕೂ ಆತ್ಮ ಇದೆ ಅಂತಕ್ಕಂಥದ್ದು ಭಾವನೆ ನಮ್ಮದರಲ್ಲಿ. ಆ್ಯಂಡ್ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಏನು ಪ್ರತಿಪಾದಿಸ್ತೀವಿ ಅಂದರೆ ಪುನರ್ಜನ್ಮ ಸಿದ್ಧಾಂತವನ್ನು ಪ್ರತಿಪಾದಿಸ್ತೀವಿ. ಪುನರ್ಜನ್ಮ ಸಿದ್ಧಾಂತ ಇದೇ ಪುನರ್ಜನ್ಮ ಸಿದ್ಧಾಂತ. ಆತ್ಮ ಅಂತಕ್ಕಂಥದ್ದು ಇವತ್ತಿನ ದಿನ ಈ ದೇಹದಲ್ಲಿರುತ್ತೆ, ಮುಂದೆ ಒಂದು ದಿನ ಇನ್ನೊಂದು ದೇಹಕ್ಕೆ ಹೋಗುತ್ತೆ. ನಾವು ಹೇಗೆ ಬಟ್ಟೆಯನ್ನು ಬದಲಾಯಿಸ್ತೀವೋ ಅದೇ ರೀತಿ ಆತ್ಮವು ಕೂಡ ದೇಹವನ್ನು ಬದಲಾಯಿಸ್ತಾ ಹೋಗುತ್ತೆ ಅಂತ. ಸೊ ಇದಕ್ಕೆ ನಾನು ಹಿಂದೇ ಒಂದು ಸಂಚಿಕೆಯಲ್ಲಿ ಒಂದು ಕಥೆಯನ್ನು ಹೇಳಿದ್ದೆ. ಅಂದರೆ ಒಬ್ಬ ಪ್ರಾಣವನ್ನು ಬಿಟ್ಟ ಮೇಲೆ ಭಗವಂತನ ಹತ್ರ ಹೋಗ್ತಾನಂತೆ. ಇಲ್ಲಿ ಅವನ ದೇಹ ಮುಂದೆ ಇಟ್ಕೊಂಡು ಅವನ ತಂದೆ ಗೊಳಾಡ್ತಿರ್ತಾನೆ, ತಂದೆ ತಾಯಿ ಎಲ್ಲರೂ ಗೊಳಾಡ್ತಿರ್ತಾರೆ, ನನ್ನ ಮಗ ತೀರೋಗ್ಬಿಟ್ಟ ಏನಾಯಿತು ಅಂತ. ಆಗ ಭಗವಂತ ಹೇಳ್ತಾನೆ, ನಿನ್ನ ಆತ್ಮ ತೀರೋಗಿದ್ಯಾ, ನೀನು ಹಿಂಗೆ ಅದು ಹಿಂಗಾಗಿದೆ, ನಿನ್ನ ತಂದೆ ಅಳ್ತಿದ್ದಾನೆ ಹೋಗು ಅಂತ ವಾಪಸ್ ಹೇಳಿದಾಗ ಆತ್ಮ ಕೇಳುತ್ತಂತೆ, ಯಾವ ತಂದೆ ಅಂತ. ಯಾಕೆ ಅಂದರೆ ಈ ಆತ್ಮಕ್ಕೆ ಸಾವಿರಾರು ತಂದೆಯರಿದ್ದಾರೆ, ಸಾವಿರಾರು ತಾಯಂದರಿದ್ದಾರೆ, ಸಾವಿರಾರು ಸಂಬಂಧಿಕರಿದ್ದಾರೆ, ಇದರಲ್ಲಿ ನೀನು ಯಾವ ತಂದೆ ಬಗ್ಗೆ ಮಾತಾಡ್ತಿದ್ಯಾ ಅಂತ ಆತ್ಮ ಕೇಳುತ್ತಂತೆ. ಅದೇ ರೀತಿ ಆತ್ಮ ಅಂತಕ್ಕಂಥದ್ದನ್ನು ನಾವು ಯಾರನ್ನು ಸಾಯಿಸ್ಬಿಡ್ತೀವಿ ಅಥವಾ ಯಾರೋ ನಮ್ಮಿಂದ ಸತ್ತೋದ ಅಥವಾ ಅವನಿಂದ, ಇದೆಲ್ಲ ವಿಚಾರ ಅಲ್ಲ.
ಇಲ್ಲಿ ಯಾರು ಆ ದೇಹವನ್ನು ಸಾಯಿಸ್ಬೋದೇ ಹೊರತು ಆತ್ಮವನ್ನು ಅಲ್ಲ. ಸೊ ಆತ್ಮಕ್ಕೆ ಸಾವನ್ನೋದಿಲ್ಲ ಅಥವಾ ಹುಟ್ಟು ಅನ್ನೋದು ಕೂಡ ಇಲ್ಲ, ಅದು ಜಸ್ಟ್ ಚೇಂಜಿಂಗ್ ದ ಬಾಡಿ ಟು ಬಾಡಿ ಅಷ್ಟೇ. ಇದನ್ನು ನಾವು ಸೈಂಟಿಫಿಕಲಿ ವಿ ಹ್ಯಾವ್ ಪ್ರೂವನ್. ಎಷ್ಟೋ ಫಾರಿನ್ ಕಂಟ್ರೀಸಲ್ಲಿ ಸಾಯುವುದಕ್ಕೆ ಮುಂಚೆ ಯಾರು ವ್ಯಕ್ತಿಗಳು ಸಾಯ್ತಿರ್ತಾರಲ್ಲ ಅವ್ರು ಇನ್ನೇನು ಸಾಯ್ತಾರೆ ಅಂತ ಇವ್ರಿಗೆ ಗೊತ್ತಾದ ತಕ್ಷಣ ಅವರಿಗೆ ಅನೇಕ ಕ್ಯಾಮ್ರಾಗಳು ಫಿಕ್ಸ್ ಮಾಡಿ ಅನೇಕ ಒಂದು ಟೆಕ್ನಾಲಜಿನ ಯೂಸ್ ಮಾಡಿ ಸತ್ತಾಗ ಏನಾಗುತ್ತೆ ಆ್ಯಕ್ಚುಲಿ ಅನ್ನೋದನ್ನು ಸುಮಾರು ಕ್ಯಾಪ್ಚರ್ ಮಾಡಿದ್ದಾರೆ. ನಾವು ಯೂಟ್ಯೂಬಲ್ಲಿ ಆಗ್ಬೋದು, ಅನೇಕ ವೆಬ್ಸೈಟ್ಸಲ್ಲಿ ಇದನ್ನು ನೋಡ್ಬೋದು. ಅಲ್ಲೂ ಕೂಡ ದೇಹವನ್ನು ಒಂದು ಬೆಳಕಿನ ತೇಜಸ್ ಆಗ್ಬೋದು, ಆತ್ಮರೂಪಿಯಾಗಿ ಬಿಟ್ಟೋಗ್ತಿದೆ ಅನ್ನೋದು ಒಂದು ಐಡೆಂಟಿಫೈ ಮಾಡಿದ್ದಾರೆ. ಬಿಟ್ಟರೆ ಅದು ಎಲ್ಲಿ ಹೋಗುತ್ತೆ ಮತ್ತೆ ಅಥವಾ ಏನಾಗುತ್ತೆ ಅನ್ನೋದು ಯಾರಿಗೂ ಇದುವರೆಗೂ ಗೊತ್ತಿಲ್ಲ. ಆ್ಯಂಡ್ ಅದೇ ರೀತಿ ಈವನ್ ಬುಲೆಟ್ ಪ್ರೂಫ್ ಗ್ಲಾಸಸ್ ಕೂಡ ಆತ್ಮವನ್ನು ತಡೆದು ಹಿಡಿಯುವುದಕ್ಕೆ ಆಗುವುದಿಲ್ಲ ಅನ್ನೋದು ಇಟ್ ಹ್ಯಾಸ್ ಪ್ರೂವನ್. ಇದೆಲ್ಲ ಪ್ರೂವ್ ಮಾಡಿರೋ ನಮ್ಮ ಟೆಕ್ನಾಲಜಿಗೆ ಆತ್ಮ ಹಂಗಿದ್ರೆ ಅದನ್ನು ನಾವು ಡಿಸ್ಟ್ರಾಯ್ ಮಾಡೋದಕ್ಕೆ ಆಗೋದಿಲ್ವಾ ಅನ್ನೋದು ಗೊತ್ತಿಲ್ಲ. ಟೆಕ್ನಾಲಜಿ ಅದನ್ನು ಕಂಡುಹಿಡಿಯೋಕೆ ಇದುವರೆಗೂ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದನ್ನು ಭಗವಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಹಂಗೆ ಮುಂದಿನ ಶ್ಲೋಕದಲ್ಲಿ ಆತ್ಮದ ವಿವರಣೆಯನ್ನು ಕೊಡ್ತಾನೆ. ನ ಜಾಯತೆ ಮ್ರಿಯತೆ ವಾ ಕಥಾ ಚಿನ್ನಾಯಂ ಭೂತ್ವಾ ಭವಿತಾ ವಾ ನಯ ಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಅಂದರೆ ಆತ್ಮ ಅಂತಕ್ಕಂಥದ್ದು ಯಾವ ಕಾಲದಲ್ಲಿಯೂ ಸಹ ಹುಟ್ಟುವುದಿಲ್ಲ ಮತ್ತು ಯಾವ ಕಾಲದಲ್ಲಿಯೂ ಸಹ ಸಾಯುವುದು ಕೂಡ ಇಲ್ಲ. ಇದಕ್ಕೆ ಹುಟ್ಟೂ ಇಲ್ಲ ಸಾವೂ ಇಲ್ಲ. ಅದೇ ರೀತಿ ಹಿಂದೆ ಉತ್ಪನ್ನವಾಗಿ ಎಲ್ಲೋ ಹುಟ್ಟಿದೆ, ಈಗ ಮತ್ತೆ ಪುನಃ ಇಲ್ಲಿರುವವನು ಇಲ್ಲಿರೋದಿಲ್ಲ, ಅವನು ಮತ್ತೆ ಇಲ್ಲಿರೋದಿಲ್ಲ, ಮುಂದೆ ಎಲ್ಲೋ ಹುಟ್ತಾನೆ. ಸೊ ಈ ರೀತಿ ಆದಂಥ ಪರಿಕಲ್ಪನೆಯನ್ನೇ ಬಿಟ್ಬಿಡು ಅರ್ಜುನ. ಆತ್ಮ ಅಂತಕ್ಕಂಥದ್ದು ಇವತ್ತಿಲ್ಲಿದೆ, ನಾಳೆ ಇನ್ನೊಂದು ಕಡೆ ಹೋಗುತ್ತೆ, ಅದು ಚೇಂಜಸ್ ಆಗ್ತಾ ಇರುತ್ತೆ. ನಾವು ಹಿಂದೆ ಅನೇಕ ಕಥೆಗಳಲ್ಲಿ ಕೇಳಿರ್ಬೋದು, ಶ್ರೀಕೃಷ್ಣ ಪರಮಾತ್ಮನನ್ನು ಕೂಡ ಮಹಾವಿಷ್ಣುವಿನ ಒಂದು ಅಂಶ ಅಂತ ಕರಿತೀವಿ. ಭಗವಾನ್ ವ್ಯಾಸರಾಯರನ್ನು ಕೂಡ ಒಂದು ಅಂಶ ಅಂತ ಕರಿತೀವಿ. ನಾವು 9 ಅವತಾರಗಳೇ ಬೇರೆ ಭಗವಾನ್ ಮಹಾವಿಷ್ಣುವುದು. ಅದೇ ರೀತಿ ಈ ಅಂಶ ಅಂತಕ್ಕಂಥ ಪದ ಏನು ಬಳಸ್ತೀವಲ್ಲ, ಅನೇಕ ಮಹಾನ್ ಪುರುಷರು ಯಾರಿದ್ದಾರೆ ಅದು ಭಗವಂತನ ಅಂಶ ಅಂತ ಕರಿತೀವಿ. ಅಂದರೆ ಈ ಅಂಶ ಅಂತಕ್ಕಂಥ ಪದ ಯಾವುದು ಶುದ್ಧಾತ್ಮವಾಗಿರುತ್ತೋ, ಯಾವುದು ಪರಮಾತ್ಮನಲ್ಲಿ ಲೀನವಾಗಿರುತ್ತೋ ಅದೇ ನಮ್ಮ ಆತ್ಮ. ಈ ಆತ್ಮವನ್ನು ನಾವು ಯಾವ ರೀತಿ ಬಳಸ್ಕೋತೀವಿ, ಯಾವ ರೀತಿ ಅದನ್ನು ಉಪಯೋಗಿಸ್ಕೋತೀವಿ ಈ ದೇಹ ಇರೋವರೆಗೂ ಅಷ್ಟೇ. ಉದಾಹರಣೆಗೆ ನಾನು ನಿಮ್ಗೆ ಹೇಳಬೇಕು ಅಂದರೆ ಒಂದು ಪೆನ್ಸಿಲ್ಲೋ ಪೆನ್ನೋ ಏನೋ ಒಂದು ಇರುತ್ತೆ ನಮ್ಮ ಕೈಯಲ್ಲಿ, ಅದರೊಳಗಡೆ ಇಂಕ್ ಇರೋವರೆಗೂ ಅಥವಾ ಅದರೊಳಗಡೆ ಲೆಡ್ ಇರೋವರೆಗೂ ನಾವು ಅದನ್ನು ಬಳಸ್ಬೋದು. ಅದಾದ ಮೇಲೆ ಅದು ಹೋಯ್ತದ್ದು, ಆ ಪೆನ್ನನ್ನು ನೀವು ಬಿಸಾಕಲೇಬೇಕು ಇಂಕ್ ಆಗೋದ ಮೇಲೆ. ಸೊ ನೀನು ಟ್ಯೂಬ್ ಚೇಂಜ್ ಮಾಡ್ಕೋಬೇಕು ಅಂದರೆ ಆ ದೇಹದಲ್ಲಿ ಇನ್ನೊಂದು ಆತ್ಮ ಬಂದು ಸೇರ್ಕೋಬೇಕಾಗತ್ತೆ. ಸೊ ಈ ರೀತಿ ಅನೇಕ ವಿಚಾರಗಳು ಏನಪ್ಪ ಅಂತಂದರೆ ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಮಾತ್ರ ಸಾವು. ಸೊ ಈ ಆತ್ಮವನ್ನು ನೀನು ಹುಟ್ಟಿಸೋದಕ್ಕಾಗೋದಿಲ್ಲ, ನಾನು ಹುಟ್ಟಿಸೋದಕ್ಕಾಗೋದಿಲ್ಲ, ಯಾರೋ ಸಾಯಿಸೋದಕ್ಕೂ ಆಗೋದಿಲ್ಲ, ಅದರ ಬಗ್ಗೆ ಯೋಚನೆ ಮಾಡಬೇಡ ಅರ್ಜುನ. ಸೊ ಇಲ್ಲಿ ಸೈನ್ಸನ್ನು ಕೂಡ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ಕೊಡ್ತಾನೆ. ಆ್ಯಂಡ್ ಮನುಕುಲಕ್ಕೂ ಕೂಡ ಒಂದು ಸಣ್ಣ ಹಿಂಟನ್ನು ಕೊಡ್ತಾನೆ. ನೀನು ಯಾವುದನ್ನು ನಾನು ಪರಾಕ್ರಮಿ ಅಂತ ಬೆಳಿತೀನೋ ಅಶಾಶ್ವತವಾದದ ಕಡೆ ನೀನು ಹೋಗ್ತಿದ್ಯಾ ಅಂದರೆ ಈ ಹಣ ಆಸ್ತಿ ಅಂತಸ್ತು ಹೆಸರು ಮೋಹ ಇದೆಲ್ಲ ಇದೆಯಲ್ಲ, ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಇದು ಕಳೆದೋಗಬೇಕು. ಸೊ ಶಾಶ್ವತವಾದದ್ದು ಏನಪ್ಪ ಅಂತಂದರೆ ಆತ್ಮ. ಈ ಆತ್ಮ ಅಂತಕ್ಕಂಥದ್ದು ಪರಮಾತ್ಮನಲ್ಲಿ ಯಾವಾಗ ಸೇರುತ್ತೋ ಅದು ನಿನಗೆ ನಿಜವಾದಂಥ ಒಂದು ಶಾಶ್ವತ ಮೋಕ್ಷ ಅಂತ ಕರಿತೀವಿ. ಸೊ ಹಿಂದಿನ ಸಂಚಿಕೆಗಳಲ್ಲಿ ಮೋಕ್ಷದ ಬಗ್ಗೆ ಕೂಡ ವಿವರಣೆ ಕೊಟ್ಟಿದ್ದೀವಿ. ಸೊ ಆ ರೀತಿ ಈ ಒಂದು ಆತ್ಮದ ವಿವರಣೆಯನ್ನು ಶ್ರೀಕೃಷ್ಣ ಪರಮಾತ್ಮ ಭಗವಾನ್ ಅರ್ಜುನನಿಗೆ ಕೊಡ್ತಾ ಹೋಗ್ತಾನೆ. ಅಂದರೆ ಅದೇ ರೀತಿ ಮುಂದೆ ಹೇಳ್ತಾನೆ, ವೇಧ ವಿನಾಶಿನಂ ನಿತ್ಯಂ ಯ ಏನ ಮಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಗಾಥಯತಿ ಹಂತಿಕಂ. ಅಂದರೆ ಎಲೈ ಪೃಥಾಪುತ್ರ ಅರ್ಜುನ, ಅಂದರೆ ಪೃಥಾಪುತ್ರ ಅಂದರೆ ಇಂದ್ರನ ಪುತ್ರ ಅರ್ಜುನ, ನೀನು ಕೇಳು, ನಾನು ಹೇಳ್ತಿದ್ದೀನಿ, ಯಾವ ಪುರುಷನು ಆತ್ಮನನ್ನು ನಾಶವಿಲ್ಲದವನು ಅಂತ ಹೇಳ್ತಾನೋ ನಿತ್ಯನೋ ಹುಟ್ಟುವವನಲ್ಲ, ಅದೇ ರೀತಿ ಕ್ಷಯಿಸದಿರುವವನು ಇವನು ಡಿಕ್ಲೈನ್ ಕೂಡ ಆಗೋದಿಲ್ಲ ತಿಳಿದುಕೊಳ್ಳುತ್ತಾನೋ ಆ ಪುರುಷನು ಹೇಗೆ ಯಾರನ್ನೂ ಕೊಲ್ಲಿಸುತ್ತಾನೆ ಯಾರನ್ನೂ ಕೊಲ್ಲುತ್ತಾನೆ. ಸೊ ನೀನು ತಿಳ್ಕೋಬೇಕು. ನಾವು ಈಗ ಉದಾಹರಣೆಗೆ ನಾನು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ, ಅನೇಕರಿಗೆ ವಯಸ್ಸಾಗಿರುತ್ತೆ, ಹಾಸ್ಪಿಟಲೈಸ್ ಆಗಿರ್ತಾರೆ, ಬೆಡ್ ರಿಟನ್ ಆಗಿರ್ತಾರೆ, ಆದರೂ ಕೂಡ ಮನಸ್ಸಿನಲ್ಲಿ ಚೇತೋಹಾರಿಯಾಗಿ ಅವರು ಅವರ ಸಂದೇಶಗಳನ್ನು ಕೊಡ್ತಿರ್ತಾರೆ, ಮಾತಾಡ್ತಿರ್ತಾರೆ, ಏನೋ ಇದು ಕೆಲಸ ಮಾಡಿಬಿಡಬೇಕು ಅನ್ನೋ ಎಕ್ಸೈಟ್ಮೆಂಟ್ ಅವರಲ್ಲಿರುತ್ತೆ. ಅಲ್ಲಿಗೆ ದೇಹಕ್ಕೆ ಅವರಿಗೆ ಶಕ್ತಿ ಕಳ್ಕೊಬಿಟ್ಟಿರ್ತಾರೆ, ಆದರೆ ಆತ್ಮಕ್ಕಲ್ಲ. ಸೊ ಅವರು ಯಾವಾಗಲೂ ಅವ್ರು ಮಾಡೋ ಕೆಲಸವನ್ನು ಮಾಡಬೇಕು ಅಂತ ಆತ್ಮ ಹಪಿಹಪಿಸ್ತಾ ಇರುತ್ತೆ. ಸೊ ಆ ಮೈಂಡ್ ಸೆಟ್ ಇರುತ್ತಲ್ಲ, ಇದನ್ನೇ ಆತ್ಮ ಅಂತಕ್ಕಂಥದ್ದು ಯಾರಿಂದನೂ ಸಾಯಿಸೋದೂ ಅಲ್ಲ,
ಯಾರಿಂದನೋ ಹುಟ್ಟಿಸೋದು ಅಲ್ಲ. ಆ್ಯಂಡ್ ಅದೇ ಇದನ್ನು ನೀನು ತಿಳ್ಕೊಂಡ ಮೇಲೆ ಯಾರಿಂದನೋ ಡಿಕ್ಲೈನ್ ಮಾಡೋದಕ್ಕೂ ಆಗೋದಿಲ್ಲ. ಈಗ ನಾವು ಏನೋ ಒಂದು ಗ್ರಾಫ್ ಹಾಕ್ತೀವಲ್ಲ, ಸ್ಟಾರ್ಟಿಂಗು ಎಂಡಿಂಗು ಮತ್ತು ಅದು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ರೈಸ್ ಆಗಿ ಮತ್ತೆ ಡಿಕ್ಲೈನ್ ಆಗುತ್ತೆ ಅಂತ ಹೇಳ್ತೀವಿ. ಆದರೆ ಈ ಆತ್ಮ ಸ್ಟಾರ್ಟಿಂಗಲ್ಲಿ ಚಿಕ್ಕ ಹುಡುಗನಾಗಿದ್ದಾಗ ಆತ್ಮ ಚಿಕ್ಕದಾಗಿರುತ್ತೆ, ಸಾಯೋ ಟೈಮಲ್ಲಿ ಬೆಳೀತಾ ಬೆಳೀತಾ ಅದು ದೊಡ್ಡದಾಗತ್ತೆ ಅಂತಲ್ಲ. ಸೊ ಆತ್ಮ ಅಂತಕ್ಕಂಥದ್ದು ಯಾವುದೇ ಕ್ಷಣದಲ್ಲಿ ದೇಹದಲ್ಲಿ ಒಂದೇ ರೀತಿ ಇರುತ್ತೆ. ಆ ಆತ್ಮ ಈ ದೇಹವನ್ನು ಬಳಸ್ಕೊಂಡು ಕೆಲಸಗಳನ್ನು, ದೇಹ ಹೇಗೆ ಸಪೋರ್ಟ್ ಮಾಡುತ್ತೋ ಆ ಕೆಲಸಗಳನ್ನು ಆತ್ಮ ಮಾಡ್ತಿದೆ. ಸೊ ಆ ರೀತಿ ಅದು ಇನ್ಕ್ರೀಸೂ ಆಗಲ್ಲ, ಡಿಕ್ರೀಸೂ ಆಗಲ್ಲ, ಡಿಕ್ಲೈನೂ ಆಗಲ್ಲ ಅಂದಮೇಲೆ ನೀನು ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀಯ? ಸೊ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡ. ಇದನ್ನು ಬಿಟ್ಬಿಡು. ಆತ್ಮ ಯಾವತ್ತಿದ್ರೂ ಅದು ಪರಮಾತ್ಮನಲ್ಲೇ ಸೇರಬೇಕು, ಇಲ್ಲ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಬದಲಾವಣೆ ಆಗ್ತಾ ಹೋಗ್ತಾ ಇರಬೇಕು. ಸೊ ಆಗಿದ್ದಾಗ ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆತ್ಮದ ಬಗ್ಗೆ ನೀನು ಯೋಚನೆ ಮಾಡಬೇಡ. ನೀನು ಯಾರನ್ನು ಸಾಯಿಸ್ತಾನೂ ಇಲ್ಲ, ಇಲ್ಲಿ ಯಾರೋ ಸಾಯ್ತಾನೂ ಇಲ್ಲ. ಈ ದೇಹದ ಕೆಲಸ ಮುಗಿದಿರೋದ್ರಿಂದ ನೀನು ಒಂದು ನಿಮಿತ್ತ ಮಾತ್ರನಾಗಿ ಇವರನ್ನು ಈ ಯುದ್ಧದಲ್ಲಿ ಕೊಲ್ಲುತ್ತಿದೆಯಾ ಅಂತ ನೀನು ಅನ್ಕೋತಿದ್ಯಾ ಅಷ್ಟೇ, ಆದರೆ ನೀನು ಕೊಲ್ತಿಲ್ಲ. ಇದೆಲ್ಲದಕ್ಕೂ ಕಾರಣ ನಾನೇ. ಸೊ ಆತ್ಮಕ್ಕೆ ಸಾವಿಲ್ಲ ಅನ್ನೋ ಒಂದು ಅಂಶವನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಇದರಲ್ಲಿ ತಿಳಿಸ್ತಾ ಹೋಗ್ತಾನೆ. ಸೊ ಸ್ನೇಹಿತರೆ, ಈ ಒಂದು ಭಾಗದಲ್ಲಿ ಆತ್ಮ ಅಂತಕ್ಕಂಥದ್ದು ಈ ದೇಹದಲ್ಲಿ ಏನಿದೆಯಲ್ಲ, ಇದು ಶಾಶ್ವತವಾದದ್ದು ಅಲ್ಲ. ಸೊ ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುತ್ತೆ ಅಥವಾ ಬೇರೆ ಆತ್ಮಕ್ಕೆ ಹೋಗುತ್ತೆ. ನಾವು ಸುಮಾರು ಕಥೆಗಳನ್ನು ಕೇಳಿರ್ತೀವಿ, ಕೆಲವರು ಅತೃಪ್ತ ಆತ್ಮಗಳೇನಿದೆ ದೆವ್ವಗಳಾಗಿರ್ತಾರೆ, ಅಥವಾ ಅವರು ಹಿಂದೆ ದೆವ್ವಗಳ ಕಥೆ ಸುಮಾರು ಕೇಳ್ತಿದ್ವಿ. ಈಗಲೂ ಕೂಡ ಆತ್ಮಗಳನ್ನು ಬಿಡಿಸೋರು ಅಥವಾ ಕೆಲವು ಪುರಾಣಗಳಲ್ಲಿ, ವೇದಗಳಲ್ಲಿ, ಎಲ್ಲ ಧರ್ಮದಲ್ಲೂ ಆತ್ಮಗಳ ಪರಿಕಲ್ಪನೆ ಇದೆ. ಸೊ ಆಯಾ ಧರ್ಮದಲ್ಲಿ ಆಯಾ ಪರಿಕಲ್ಪನೆ ಅವರವರ ರೀತಿಯಲ್ಲೇ ಕೊಡ್ತಾ ಹೋಗ್ತಾರೆ. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಈ ಪರಿಕಲ್ಪನೆಯನ್ನು ಆತ್ಮಕ್ಕೆ ಸಾವಿಲ್ಲ ಅಂತಲೇ ಕೊಟ್ಟಿದ್ದಾರೆ. ಸೊ ಈ ದೇಹ ಬಿಟ್ಟು ಇನ್ನೊಂದು ದೇಹ ಆಗ್ಬೋದು, ಇನ್ನೊಂದು ದೇಹ ಬಿಟ್ಟು ಮತ್ತು ಕೊನೆಗೆ ಅದಕ್ಕೆ ಮೋಕ್ಷ ಬೇಕು ಅಂತ ಏನು ಕೇಳ್ತೀವಲ್ಲ, ಸೊ ನನಗೆ ಮತ್ತೆ ಇನ್ನೊಂದು ದೇಹ ಕೊಡಬೇಡಪ್ಪ, ಯಾಕೆಂದರೆ ಮತ್ತೆ ಅನುಭವಿಸೋ ಶಕ್ತಿ ನನಗಿಲ್ಲ, ಮತ್ತೆ ನಿನ್ನ ಹತ್ರ ಕರ್ಕೋಬಿಡು ಅನ್ನೋ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಮೋಕ್ಷದ ಪರಿಕಲ್ಪನೆಯಲ್ಲಿ ನಾವು ಈ ಆತ್ಮವನ್ನು ಇದು ಮಾಡ್ಕೊಂಡಿರ್ತೀವಿ. ಸೊ ನೋಡೋಣ ಸ್ನೇಹಿತರೆ, ಮುಂದಿನ ಸಂಚಿಕೆಗಳಲ್ಲಿ ಈ ಆತ್ಮ ಆಗಿದ್ದರೆ ಈ ದೇಹವನ್ನು ಪರಿಪೂರ್ಣ ಮಾಡ್ಕೋಬೇಕು, ಈ ಆತ್ಮವನ್ನು ಇಟ್ಕೊಂಡು ಹೇಗೆ ಮಾಡ್ಕೋಬೇಕು, ಈ ಆತ್ಮದ ಪರಿಪೂರ್ಣತೆ ಮತ್ತು ಮೋಕ್ಷಕ್ಕೆ ಇರುವ ಲಿಂಕ್ ಏನು, ನಾವು ಏನು ಮಾಡಬೇಕು ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳ್ಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಹಾಗೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಏನು ಹೇಳೋದು ನಾನು ನೋಡೋಣ. ಧನ್ಯವಾದ.